1909 ಕಲ್ಕತ್ತಾ ಹೈಕೋರ್ಟಿನ ಆವರಣದಲ್ಲಿಯೇ ಅಂದಿನ ಪೊಲೀಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಿದ್ದ ಕೆಬಿ ಸಂಶುಲ್ ಆಲಂ ಎಂಬ ಅಧಿಕಾರಿಯೊಬ್ಬ ವೀರೇಂದ್ರನಾಥ್ ದತ್ತ ಎನ್ನುವ ಯುವಕನ ಗುಂಡೇಟಿಗೆ ಬಲಿಯಾದನು. ಕ್ರಾಂತಿಕಾರಿ ಹೋರಾಟಗಳಿಗೆ ಕಂಟಕಪ್ರಾಯನಾಗಿದ್ದ ಆ ಅಧಿಕಾರಿ ಹಲವಾರು ಕ್ರಾಂತಿಕಾರಿಗಳನ್ನು ಸೆರೆಹಿಡಿದು ಚಿತ್ರಹಿಂಸೆ ನೀಡಿದ್ದನು. ಖುದಿರಾಮ್ ಬೋಸ್ನನ್ನು ಬಂಧಿಸಿದ್ದು ಕೂಡ ಅವನೇ. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಭಾರತದ ಜನರಲ್ಲಿ ಒಂದು ಪ್ರಬಲ ವಿರೋಧದ ಭಾವನೆಯನ್ನು ಉತ್ತೇಜಿಸಿ ಅವರನ್ನು ಹೋರಾಟಕ್ಕೆ ಅಣಿಗೊಳಿಸುತ್ತಿದ್ದ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಬೇಸತ್ತಿದ್ದ ಬ್ರಿಟಿಷರು ಅರವಿಂದೋ ಘೋಷ್ ಮೊದಲುಗೊಂಡಂತೆ ಹಲವು ಕ್ರಾಂತಿಕಾರಿಗಳನ್ನು ಸೆರೆ ಹಿಡಿದಿದ್ದರು. ಈ ಮೂಲಕ ಭಾರತದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಕೊನೆ ಹಾಡಿದ್ದೇವೆ ಎಂಬ ಭ್ರಮೆಯಲ್ಲಿ ಬೀಗುತ್ತಿದ್ದ ಅವರಿಗೆ ಸಂಶುಲ್ ಆಲಂನ ಸಾವು ಸಿಡಿಲಿನಂತೆ ಅಪ್ಪಳಿಸಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ನಡುಕ ಹುಟ್ಟಿಸಿತು. ಬ್ರಿಟಿಷರನ್ನು ಬೆಚ್ಚಿ ಬೀಳಿಸಿದ್ದ ಈ ಪ್ರಕರಣದ ಹಿಂದಿದ್ದುದು ಬೇರಾರೂ ಅಲ್ಲದೆ ಬಾಲ್ಯದಲ್ಲಿಯೇ ಹುಲಿಯನ್ನು ಕೊಂದು ಬ್ರಿಟಿಷ್ ಸರ್ಕಾರದಿಂದಲೇ ಸಾಹಸಿ ಎಂದು ಹೊಗಳಿಸಿಕೊಂಡ ಧೀರ. ಬ್ರಿಟಿಷ್ ರಾಜ್ಯಪಾಲರ ಕಚೇರಿಯಲ್ಲಿಯೇ ಕೆಲಸ ಮಾಡುತ್ತಾ ಬ್ರಿಟಿಷ್ ಕೋಟೆಯಲ್ಲಿಯೇ ಇದ್ದುಕೊಂಡು ಹೋರಾಟಗಳನ್ನು ನಡೆಸುತ್ತಿದ್ದ ಚಾಣಾಕ್ಷ ಜತೀಂದ್ರನಾಥ್ ಮುಖರ್ಜಿ. ಹುಲಿಯನ್ನು ಕೊಂದಿದ್ದಕ್ಕೆ ಜನರು ಪ್ರೀತಿಯಿಂದ ಕರೆಯುತ್ತಿದ್ದುದು ಬಾಘ ಜತೀನ್. ಬೇರೆ ಬೇರೆ ಹೆಸರುಗಳಲ್ಲಿ ಕ್ರಾಂತಿಕಾರಿಗಳ ಹಲವು ಗುಪ್ತ ಪಡೆಗಳನ್ನು ರಚಿಸುತ್ತಾ ನೆರೆ ಪರಿಹಾರ, ಆರೋಗ್ಯ ಶಿಬಿರಗಳಂತಹ ಮುಂತಾದ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಅಪಾರ ಸಂಖ್ಯೆಯ ಯುವ ಜನರನ್ನು ಸಂಘಟಿಸುತ್ತಿದ್ದ ಜತೀಂದ್ರ ಕಾರ್ಯವ್ಯಾಪ್ತಿ ತುಂಬ ವಿಸ್ತೃತವಾಗಿತ್ತು. 1910 ಬ್ರಿಟಿಷ್ ಗೃಹಮಂತ್ರಿಯ ಭಾರತದ ಕಾರ್ಯದರ್ಶಿಯಾಗಿದ್ದ ಎರ್ಲ್ ಕ್ರೇವ್ನಿಗೆ ವೈಸರಾಯ್ ಲಾರ್ಡ್ ಹಾರ್ಡಿಂಗನು ಬರೆದ ಪತ್ರದಲ್ಲಿ ನಮಗೆ ಬಿಡಿ ಬಿಡಿಯಾಗಿ ಕಾಣುವ ಹಲವು ಬ್ರಿಟಿಷ್ ವಿರೋಧಿ ಕೃತ್ಯಗಳ ಮೂಲ ಈ ಒಬ್ಬನೇ ವ್ಯಕ್ತಿಯಾಗಿದ್ದಾನೆ ಎಂದು ಹೇಳಿರುವುದು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಜತೀಂದ್ರ ಪಾತ್ರವನ್ನು ನಮಗೆ ನೆನಪಿಸುತ್ತದೆ. ಬ್ರಿಟಿಷರೊಂದಿಗೆ ನಡೆದ ಗುಂಡಿನ ಕಾಳಗದಲ್ಲಿ ಗಾಯಗೊಂಡು 10 ಸೆಪ್ಟೆಂಬರ್ ಭಾರತದ ಕ್ರಾಂತಿ ಜ್ಯೋತಿಗೆ ಆಹುತಿಯಾದ ಭಾಗ ಜತೀಂದ್ರಿಗೆ ಗೌರವ ಸಲ್ಲಿಸಿದ ಬ್ರಿಟಿಷ್ ಪೊಲೀಸರು ಹೇಳಿದ್ದು, ಭಾರತದ ಅತ್ಯಂತ ಧೀರ ಯುವಕನೊಬ್ಬನನ್ನು ಕಾಣುವ ಭಾಗ್ಯ ನಮಗೆ ಲಭಿಸಿತು. ಜನರ ನೋವುಗಳಿಗೆ ಮಿಡಿಯುತ್ತಾ ಅನ್ಯಾಯ ದಬ್ಬಾಳಿಕೆಯ ವಿರುದ್ಧ ನಡೆಯುವ ಹೋರಾಟಗಳಿಗೆ ನಮ್ಮನ್ನೇ ಅರ್ಪಿಸಿಕೊಳ್ಳಲು ಭಾಗ ಜತೀನ್ ನಮಗೆ ಸ್ಫೂರ್ತಿಯಾಗಲಿ. ಇನ್ಕುಲಾಬ್ ಜಿಂದಾಬಾದ್.